ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 13 ಪೇಜ್ ನಂಬರ್ 178. ಪ್ರಕರಣವು ಹೇಗಿರುವಾಗ ನಾವು ಪುನಃ ಈ ಲೋಕದ ರಾಜ್ಯಗಳನ್ನು ಅವುಗಳು ದೇವರ ಅವಲಂಬನವಿಲ್ಲದ ಪತನಗೊಂಡ ಮಾನವ ಜಾತಿಯ ಆಳುವ ಪ್ರಯತ್ನವಾಗಿದೆ ಎಂಬ ದೃಷ್ಟಿಕೋನದಲ್ಲಿ ಕ್ಷಣಿಕ ದೃಷ್ಟಿ ಹಾಯಿಸೋಣ. ವ್ಯಕ್ತಿಗತ ಭ್ರಷ್ಟತೆ ಮತ್ತು ಸ್ವಾರ್ಥಗಳು ನ್ಯಾಯದ ಕ್ರಮವನ್ನು ಪಕ್ಕಕ್ಕಿಟ್ಟಿರುವುದಾಗ್ಯೂ ಪೂರ್ಣವಾದ ನ್ಯಾಯವು ಈ ಲೋಕದ ರಾಜ್ಯದಲ್ಲಿರುವ ಯಾರಿಗೂ ಕ್ವಚಿತ್ತವಾಗಿಯೂ ಸಿಕ್ಕದಂತೆ ಆಗಿದ್ದರೂ ಎಲ್ಲ ಸರ್ಕಾರಗಳು ಇದುವರೆಗೆ ಯಾವಾಗಲೂ ಮಾನವರಲ್ಲಿ ಸಂಘಟಿಸಿರುವ ತೋರಿಕೆಯ ಉದ್ದೇಶವು ಜನರ ನ್ಯಾಯಕ್ಕೂ ಹಿತರಕ್ಷಣೆಗೂ ಒತ್ತು ಕೊಡುವುದಾಗಿದೆ. ಆ ಉದ್ದೇಶವು ಎಷ್ಟರವರೆಗೆ ಸಾಧಿಸಲಾಗಿದೆ ಎಂಬುದು ಮತ್ತೊಂದು ಪ್ರಶ್ನೆಯಾಗಿದೆ. ಆದರೆ ಎಲ್ಲ ಸರ್ಕಾರಗಳ ಹಕ್ಕೇಳಿಕೆಯು ಇದೇ ಆಗಿದೆ ಮತ್ತು ಜನರ ಅಧೀನದಲ್ಲಿಯೂ ಅವರಿಗೆ ಸಲ್ಲಿಸುವ ಮತ್ತು ಬೆಂಬಲಿಸುವ ಆಡಳಿತವನ್ನು ಅವುಗಳು ನಡೆಸುತ್ತವೆ. ನ್ಯಾಯದ ಉದ್ದೇಶವು ಎಲ್ಲಿ ಅಲಕ್ಷಿಸಲ್ಪಡುತ್ತದೆಯೋ ಅಲ್ಲಿ ಸಮೂಹಗಳು ಕುರುಡಾಗಿರುತ್ತವೆ ಮತ್ತು ಅವರಿಗೆ ಅನ್ವಯಿಸುವಂತೆ ಮೋಸ ಹೊಂದಿರುತ್ತದೆ, ಅಥವಾ ಯುದ್ಧಗಳು, ಗಲಭೆಗಳು ಮತ್ತು ದಂಗೆಗಳು ಅದರ ಫಲಿತಾಂಶವಾಗುತ್ತವೆ. ಈ ಲೋಕದ ಸರ್ಕಾರಗಳಲ್ಲಿ ಅಧಿಕಾರವನ್ನು ಹೊಂದಿರುವ ಕೀಳುಮಟ್ಟದ ಪ್ರಜಾಪೀಡಿಕರ ನಿರಂಕುಶ ಅಧಿಕಾರಿಗಳು ಕಾರ್ಯಗಳು ಮತ್ತು ಸರ್ಕಾರದ ನಿಯಮಗಳನ್ನು ಮತ್ತು ಸಂಸ್ಥೆಗಳನ್ನು ಪ್ರತಿನಿಧಿಸುವುದಿಲ್ಲ. ಆದರೆ ಅಧಿಕಾರವನ್ನು ಕಿತ್ತುಕೊಳ್ಳುವ ಮತ್ತು ಅದನ್ನು ಮೂಲ ಉದ್ದೇಶವನ್ನಾಗಿ ತೀರಿಸಿಕೊಳ್ಳುವಲ್ಲಿ ಅವು ಆ ಸರ್ಕಾರಗಳಿಗೆ ಮೃಗೀಯ ಗುಣಲಕ್ಷಣಗಳನ್ನು ನೀಡುತ್ತವೆ. ಪ್ರತಿಯೊಂದು ಸರ್ಕಾರದಲ್ಲಿಯೂ ಬಹಳಷ್ಟು ವಿವೇಕಯುತವಾದ, ನ್ಯಾಯಯುತವಾದ, ಉತ್ತಮ ನಿಯಮಗಳು ಜೀವ ಮತ್ತು ಆಸ್ತಿಪಾಸ್ತಿಗಳನ್ನು ಸಂರಕ್ಷಿಸುವ ಗೃಹಕೃತ್ಯದ ಮತ್ತು ವಾಣಿಜ್ಯ ಹಿತರಕ್ಷಣೆಯನ್ನು ಕಾಪಾಡುವ ಕಾನೂನುಗಳು, ಅಪರಾಧ ಮುಂತಾದವುಗಳಿಗೆ ಶಿಕ್ಷೆ ವಿಧಿಸುವ ಕಾನೂನುಗಳು ಇದ್ದೇ ಇರುತ್ತವೆ. ವ್ಯಾಜ್ಯಗಳು ಉಂಟಾಗುವಾಗ ಅವುಗಳನ್ನು ಪರಿಹರಿಸುವಂತೆ ನ್ಯಾಯವನ್ನು ಸ್ವಲ್ಪ ಮಟ್ಟಿಗಾದರೂ ಒದಗಿಸುವಂತೆ ನ್ಯಾಯಾಲಯಗಳು ಇರುತ್ತವೆ. ಸರ್ಕಾರದ ಕಾರ್ಯಾಚರಣೆ ಎಷ್ಟೇ ಅಪರಿಪೂರ್ಣವಾಗಿದ್ದರೂ ಯಾವುದೇ ರೀತಿಯ ಸರ್ಕಾರವಿರುವುದು ಅವಶ್ಯಕತೆಯಾಗಿದೆ. ಅವುಗಳಿಲ್ಲದಿದ್ದರೆ ಸಮಾಜದ ಕೆಳವರ್ಗದ ಜನರು ನ್ಯಾಯವಂತರನ್ನು, ನೀತಿವಂತರನ್ನು ತಮ್ಮ ಸಂಖ್ಯಾಬಲ ಮತ್ತು ಅರಾಜಕತೆಯಿಂದ ಸೋಲಿಸಿಬಿಡುತ್ತಿದ್ದರು. ಆದುದರಿಂದ ನಾವು ಈ ಸರ್ಕಾರಗಳ ಮೃಗೀಯ ಸ್ವಭಾವವನ್ನು ಗುರುತಿಸುತ್ತೇವೆ. ಸೈತಾನನ ಒಳಸಂಚುಗಳು ಮತ್ತು ವಂಚನೆಯ ಮೂಲಕ ಹಾಗೂ ಮಾನವರ ಬಲಹೀನತೆಯ ಮೂಲಕ ಮತ್ತು ಕೆಟ್ಟ ಅಭಿರುಚಿಯೊಡನೆ ಮನೋಭಾವಗಳೊಂದಿಗೆ ಕಾರ್ಯವೆಸಗುವ ಬಹುಪಾಲು ಅನ್ಯಾಯದ ಆಡಳಿತಗಾರರು ಉನ್ನತ ಅಧಿಕಾರಕ್ಕೆ ಏರುವುದನ್ನು ನಿರೂಪಿಸಲಾಗಿದೆ. ಆದಾಗ್ಯೂ ನಾವು ಇದನ್ನು ತಮ್ಮನ್ನು ತಾವು ಆಳುವಲ್ಲಿ ಬಡ ಪತನಗೊಂಡ ಮಾನವಕುಲದ ಉತ್ತಮ ಪ್ರಯತ್ನವೆಂದು ಮಾನ್ಯ ಮಾಡುತ್ತೇವೆ. ಶತಮಾನಗಳ ನಂತರ ಶತಮಾನಗಳಲ್ಲಿ ದೇವರು ಅವರಿಗೆ ಪ್ರಯತ್ನ ಮಾಡಲು ಮತ್ತು ಅದರ ಫಲಿತಾಂಶಗಳನ್ನು ನೋಡಲು ಬಿಟ್ಟಿದ್ದಾನೆ. ಆದರೆ ಶತಮಾನಗಳ ಪ್ರಯೋಗದ ನಂತರ ಫಲಿತಾಂಶಗಳು ಇಂದು ಪ್ರಪಂಚದ ಇತಿಹಾಸದ ಯಾವುದೇ ಅವಧಿಯಲ್ಲೂ ಅದು ತೃಪ್ತಿಕರವಾಗಿಲ್ಲ. ವಾಸ್ತವವಾಗಿ ಹಿಂದಿಗಿಂತ ಹೆಚ್ಚಾಗಿ ಇಂದು ಅತೃಪ್ತಿಯು ಹೆಚ್ಚು ಸಾಮಾನ್ಯವಾಗಿದ್ದು ವಿಶಾಲವಾದ ವ್ಯಾಪಿಸಿದೆ. ಅಂದರೆ ಎಂದಿಗಿಂತ ಹೆಚ್ಚು ದಬ್ಬಾಳಿಕೆ ಮತ್ತು ಅನ್ಯಾಯಗಳು ಇವೆ ಎಂಬ ಅಧಿಕಾರದಿಂದಲೂ ಬದಲಾಗಿ ದೇವರ ವ್ಯವಸ್ಥೆಯಲ್ಲಿ ಜ್ಞಾನದ ಹೆಚ್ಚಳ ಕಾರಣ ಮಾನವರ ಕಣ್ಣುಗಳು ತೆರೆಯಲ್ಪಡುತ್ತಿವೆ. ಕಾಲದಿಂದ ಕಾಲಕ್ಕೆ ಸ್ಥಾಪನೆಗೊಂಡ ವಿವಿಧ ಸರ್ಕಾರಗಳು ತಮ್ಮನ್ನು ತಾವು ಆಳಿಕೊಳ್ಳುವಂತೆ ಪ್ರತಿನಿಧಿಸಿದವರಿಂದ ಸರಾಸರಿ ವ್ಯರ್ಥವನ್ನು ಪ್ರವೇಶಿಸಿ ನಿರಂಕುಶ ಸರ್ಕಾರದಲ್ಲಿಯೂ ಅಸ್ತಿತ್ವದಲ್ಲಿರುವಾಗಲೂ ಸಹ ಅವುಗಳನ್ನು ಜನಸಾಮಾನ್ಯರು ಸಹಿಸಿಕೊಂಡಿದ್ದಾರೆ ಎಂಬ ಸತ್ಯದಿಂದ ಅವರಲ್ಲಿ ಅನೇಕ ವ್ಯಕ್ತಿಗಳು ಯಾವಾಗಲೂ ನಿಸ್ಸಂದೇಹವಾಗಿ ಸರಾಸರಿ ನಿಲುವು ಸ್ಥಾನಮಾನಕ್ಕಿಂತ ಬಹಳ ಮುಂದೆ ಇದ್ದರೂ ಒಂದು ಜನಾಂಗವಾಗಿ ಅವರುಗಳು ಉತ್ತಮ ಸರ್ಕಾರವನ್ನು ಸ್ಥಾಪಿಸಲು ಮತ್ತು ಬೆಂಬಲಿಸಲು ಅಸಮರ್ಥರಾಗಿದ್ದಾರೆ ಎಂಬುದನ್ನು ಸಾಬೀತುಪಡಿಸುತ್ತದೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೀನ್.